ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಶಶಿರ ಆಟ ಎಲ್ಲಿ ಹಾಗಾದ್ರೆ ಐಶ್ವರ್ಯಾ ಶಶಿರ ಮಾಡಿ ಮೋಕ್ಷದವರ ಆಟದಲ್ಲಿ ಉಪವಾಸ ಆಯ್ತಾ ನಮ್ಮ ರಜತ್ ಕಿಶನ್ ಅವರು ಹೇಳಿದ ಮಾತಲ್ಲಿ ಸತ್ಯ ಇದೆಯಾ ಹುಡುಗರ ಕೈ ಹಿಡ್ಕೊಂಡು ಓಡಾಡ್ತಾ ಇದಾರೆ ಶಶಿರು ಬಿಗ್ ಬಾಸ್ ಮನೆಯಲ್ಲಿ ಆಟ ಎಲ್ಲಿ ಶಶಿರ ಅವರೇ ಅಂತ ಅಲ್ಲೂ ಕೆಲವು ಕಮೆಂಟ್ಸ್ ಬರ್ತಾ ಇದೆ ಇದನ್ನು ನೋಡಿದ್ರೆ ಸತ್ಯ ಅನಿಸ್ತಾ ಇದೆ ಯಾಕಂದ್ರೆ ಐಶ್ವರ್ಯ ಮತ್ತು ನಮ್ಮ ಶಶಿರವ್ರ ಸಾಹಸ ಮಾಡಿ ಮೋಕ್ಷತ್ ಅವರ ಆಟದಲ್ಲಿ ಉಪವಾಸವಾಗಿದೆ ಯಾಕಂದ್ರೆ ಮಂಜಣ್ಣ ಗೌತಮ್ ಜೊತೆ ಇದ್ದಾಗ ಏನೋ ಸ್ವಲ್ಪ ಹಾಗೆ ಈಗ ಆಟ ಬರ್ತಾ ಇತ್ತು ಆಡ್ತಾ ಇದ್ರೆ ಏನೋ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವ್ರ ಹತ್ರ ಬಂದು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದೇ ಆಯ್ತು ಮೋಕ್ಷತ್ ಅವ್ರದ್ದು ಆದ್ರಿಂದ ಇವ್ರು ಸಹಸ ಮಾಡಿ ಅವ್ರ ಆಟ ಕೆಟ್ಟ ಅಂದ್ರೆ ಸ್ವಲ್ಪ ನಿಜನೇ ಅನ್ಸುತ್ತೆ ಯಾಕಂದ್ರೆ ಅವ್ರ ಆಟದಲ್ಲಿ ತುಂಬಾ ಸ್ಲೋ ಆಗಿದೆ ಆಟ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಮೋಕ್ಷತ್ ಅವರದು ಇದರಿಂದ ಐಶ್ವರ್ಯ ಯಾವ್ಲೋ ಗೊತ್ತು ಅವರು ಬೇಬಿ ಡಾಲ್ ತರ ಮನೆಯಲ್ಲಿ ತುಂಬಾ ಕಲರ್ಫುಲ್ ಆಗಿ ಓಡ್ತಾ ಇರ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆಡಲ್ಲ ಯಾವ್ದೊಂದು ಸ್ಟ್ಯಾಂಡ್ ತಗೊಂಡಲ್ಲ ಅವ್ರದ್ದು ಗೊತ್ತಿರೋ ಬಟ್ ಶಶಿರ್ ಏನಾಗಿದೆ ಶಶಿರ್ ಎ ಗುಡ್ ಕಂಟೆಸ್ಟೆಂಟ್ ಕಪ್ ಗೆಲ್ಲೋ ಒಂದು ಕಂಟೆಸ್ಟೆಂಟ್ ಅನ್ಕೊಂಡ್ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಾದ್ರೆ ಅವರು ಸ್ವರ್ಗ ನರಕ ಅಂತ ಮಾಡಿತ್ತು ಬೇರೆ ಬೇರೆ ನರಕದಲ್ಲಿ ಇದ್ದಾಗ ಒನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ ಇವರು ಕಪ್ ಗೆಲ್ಲೋ ಒಂದು ಸಾಧ್ಯತೆ ಇದೆ ಅಂತ ಎಲ್ಲರೂ ಊಹೆ ಮಾಡಿದ್ರು ಬಟ್ ಅದಕ್ಕೆಲ್ಲ ವಿರುದ್ಧ ಹೋಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರೆಸೆಂಟ್ ಕಳೆದ ಮೂರ್ ನಾಲ್ಕು ವಾರಗಳಿಂದ ಅವ್ರು ಆಟನೇ ಬರ್ತಾ ಇಲ್ಲ ಒಂದು ಟಾಸ್ಕ್ ಕರೆಕ್ಟ್ ಬಂದಿಲ್ಲ ಎಂಟರ್ಟೈನ್ಮೆಂಟ್ ಬಂದಾಗ ಅವಾಗ ಸ್ವಲ್ಪ ಎಂಟರ್ಟೈನ್ ಮಾಡಿದರೆ ಬಟ್ ಅವರ ಒಂದು ವ್ಯಕ್ತಿತ್ವ ಆಗ್ಲಿ ಅವರ ಒಂದು ಸ್ಟ್ಯಾಂಡ್ ಆಗ್ಲಿ ಒಂದು ಮಾತಾಗ್ಲಿ ಎಲ್ಲೂ ಕಾಣ್ತಾ ಇಲ್ಲ ಶಶಿರವರ ಆಟ ಐಶ್ವರ್ಯ ಆಟ ಎಲ್ಲರ್ಗ ಗೊತ್ತಿರೋ ವಿಷಯನೇ ಅವರು ಆಡೋದು ಅಷ್ಟೇ ಅಂತ ಆದ್ರೆ ಇವರಿಬ್ಬರ ಜೊತೆ ಸೇರಿ ನಮ್ಮ ಮೋಕ್ಷತೆ ಅವರು ಕೂಡ ಸ್ವಲ್ಪ ಆಟ ಕೆಟ್ಟೋಗಿದೆ ಅಂತ ಅನ್ಸುತ್ತೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಸ್ವಂತ ಕಮೆಂಟ್ ಮಾಡಿ ನೋಡಿ ಓವರ್ ಆಲ್ ಆಗಿ ಈ ವೀಕ್ ತಗೊಂಡಾಗ ನೀವು ಒಂದು ಕನ್ಸಿಡರ್ ಮಾಡಿ ಫಿಸಿಕಲ್ ಟಾಸ್ಕ್ ಅಂತ ಬಂದಿದೆ ಆ ಫಿಸಿಕಲ್ ಟಾಸ್ಕ್ ಅಲ್ಲಿ ಧರ್ಮವನ್ನು ಒಳಗಡೆ ಬಿಟ್ಟು ಇವರು ಉಸ್ತುವಾರಿ ಮಾಡೋ ಅವಶ್ಯಕತೆ ಇರಲಿಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗಲಿ ಹೋಗಿ ಆಟ ಆಡಬಹುದು ಆಗಿತ್ತು ಆದ್ರೆ ಇವರು ಕೇವಲ ಉಸ್ತುವಾರಿ ಮಾಡಕ್ಕೆ ಸರ್ ಹೋಗ್ಬಿಟ್ರು ಹೊರಗಡೆ ನಿಂತ್ಕೊಂಡು ಆ ರೀತಿ ಬಾಲ್ಔಟ್ ಈ ರೀತಿ ಅಂತ ಅಂತೇಳಿ ನಿಮ್ಮ ಆಟ ನೀವು ವ್ಯಕ್ತಿತ್ವ ಪಡಿಸಬೇಕು ನೀವು ವ್ಯಕ್ತಿತ್ವ ಕಳಿಸಬೇಕು ನೀವು ಟಾಸ್ಕ್ ಆಡಬೇಕು ಎಂಟರ್ಟೈನ್ಮೆಂಟ್ ಮಾಡಬೇಕು ಏನೋ ಒಂದು ಮಾಡಬೇಕಾದ್ರೆ ನೀವು ಟಾಸ್ಕ್ ಆಡಲೇಬೇಕು ಬಟ್ ಈ ವಾರದಲ್ಲಿ ಟಾಸ್ಕ್ ಜೀರೋ ಲಾಸ್ಟ್ ವೀಕ್ ಅಲ್ಲಿನ ಟಾಸ್ಕ್ ಜೀರೋ ಆಲ್ಮೋಸ್ಟ್ ಆಲ್ ನೀವು ನೀವು ನಾಲ್ಕು ವಾರ ತಗೊಂಡ್ರೆ ಇವ್ರ ಗ್ರಾಫ್ ಎಲ್ಲ ಕಾಣ್ತಾ ಇಲ್ಲ ಯಾಕಂದ್ರೆ ಯಾವಾಗ್ಲೂ ಈಗ ಧರ್ಮ ಅವರೊಂದ್ ಗ್ರಾಫ್ ಇದೆ ಯಾವಾಗ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಹೇಳೋದಾದ್ರೆ ಓಕೆ ಬಟ್ ಇವ್ರ ಗ್ರಾಫ್ ಒಂದ್ಸಲ ಹೈ ಅಲ್ಲಿ ಇತ್ತು ಒಂದೇ ಸಲ ಡೌನ್ ಫಾಲ್ ಆಗಿದೆ ಅನ್ಸತ್ ನನಗೆ ಅನ್ಸ ಪ್ರಕಾರ ಈಗ ಮೋಕ್ಷತಾ ಅವರು ಮಂಜಣ್ಣ ಮತ್ತು ಗೌತಮ್ ಜೊತೆಗಿದ್ರು ಆವಾಗ ಅವರು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು ಈಗ ಇವ್ರ ಹತ್ರ ಬಂದು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರ ಒಬ್ಬರ ಬಗ್ಗೆ ಬೆನ್ನಿಂದ ಮಾತಾಡೋದು ಅಭ್ಯಾಸ ಮಾಡ್ಕೊಂಡಿದ್ರೆ ನಮ್ಮ ಮೋಕ್ಷತಾ ಮೇಡಮ್ ಅವರು ಆದ ಕಾರಣ ಇವರ ಆಟ ಎಲ್ಲಿ ಈಗ ನಮ್ಮ ರಜತ್ ಅವ್ರಿಗೆ ಒಂದು ಕಳ್ಪೆ ಕೊಟ್ಟಿರೋದಕ್ಕೆ ಅವ್ರು ಹೇಳ್ತಾರೆ ಹುಡುಗರ್ ಕೈ ಓಡಾಡ ಇಟ್ಕೊಂಡು ಓಡಾಡ್ತಾ ಅಂತ ಅದೇನು ಕೆಟ್ಟ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತಾ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾನ ಗೌರವ ಕೊಡ್ತಾ ರಜತ್ ಅಂತ ಇಲ್ಲಿ ಏನಾಗುತ್ತೆ ಅವ್ರು ಏನಂದ್ರು ಆಟ ಆಡ್ತಾ ಇಲ್ಲ ಅಲ್ಲಿ ಹೋಗಿ ಅಕಾಡಕ್ ಕಿಳಿದ್ರೆ ಗೊತ್ತಾಗುತ್ತೆ ಅಲ್ಲಿ ಆಟದ ಆಳ ಏನಿರುತ್ತಂತ ನಿನ್ನಂಗ ಸುಮ್ನೆ ಹುಡುಗರ್ ಕೈ ಇಡ್ಕೊಂಡು ತಿರುಗಾಡತ್ತ ತಿರ್ಗಾಡೋದು ಇದೇನಕೊಂಡಿದ್ರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದರಿಂದ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ಶಶಿರಿಗೆ ಸ್ವಲ್ಪ ಪಾಸಿಟಿವ್ ಸಿಗ್ತಾ ಇದೆ ಇದರಿಂದ ಮತ್ತೆ ನಿಮ್ಗೆ ರಜತ್ ಅವರ ಹೇಳಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲು ಒಂದೊಂದು ಸತ್ಯ ಶಶಿರವರು ತ್ರಿವಿಕ್ರಮ ಅವರಿಗೆ ಒಂದ್ ಒಂದ ಒಂದು ಟೈಮ್ ಅಲ್ಲಿ ತುಂಬಾ ಸಪೋರ್ಟ್ ಸಿಗ್ತಾ ಇತ್ತು ಅವರಿಗೆ ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ ಕಡಿಮೆ ಆಗಿದೆ ಅನ್ಸುತ್ತೆ ಒಂದ್ ನಾಲ್ಕು ವಾರದಿಂದ ನೋಡಿದಾಗ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಐಶ್ವರ್ಯ ನಾಮಿನೇಟ್ ಆಗಿ ಉಳ್ಕೊಂಡ್ರೆ ಒಂದ್ ವೇಳೆ ನಾಮಿನೇಟ್ ಆಗಿದೆ ಬಿಗ್ ಬಾಸ್ ಮನೆಯಿಂದ ನೆಕ್ಸ್ಟ್ ಹೋಗೋ ಕಂಟೆಸ್ಟೆಂಟ್ ಐಶ್ವರ್ಯನೇ ಅವರು ಯಾವ್ದು ಫಿಸಿಕಲ್ ಆಗ್ತಾ ಇಲ್ಲ ಎಂಟರ್ಟೈನ್ ಮಾಡ್ತಾ ಇಲ್ಲ ಇಷ್ಟೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದೆ ಬಟ್ ಅದೇ ಒಂದೊಂದು ಸತ್ಯ ಐಶ್ವರ್ಯಾ ಚೈತ್ರ ಅಂತ ಬಂದಾಗ ನಮ್ಮ ಚೈತ್ರವರ ಪರವಾಗಿಲ್ಲ ಅನ್ಸುತ್ತೆ ಎಲ್ಲೋ ಒಂದು ಆಟ ಆಡ್ತಾರೆ ಏನೋ ಒಂದ್ ಮಾಡ್ತಾರೆ ಅವೆಲ್ಲ ಕರೆನ್ಸಿ ಎಲ್ಲ ತಗೊಂಡ ಅವ್ರ ಹತ್ರ ಗೊತ್ತಿ ಗೊತ್ತಿಲ್ದೇ ಈ ರೀತಿಯಾಗಿ ಆಟ ತಗೊಂಡಾಗ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಒಂದಂತೂ ಸತ್ಯ ಶಶಿರ್ ಐಶ್ವರ್ಯ ಬಿಗ್ ಬಾಸ್ ಮನೆಯಲ್ಲಿ ಆಟ ಎಲ್ಲಿ ಅಂತ ಅಂತ ಕೇಳ್ಬೋದು ಅದೇನೆ ಇವರಿಬ್ಬರು ಸವಾಸ ಮಾಡಿ ಮೋಕ್ಷತ ಅವ್ರ ಆಟ ಉಪವಾಸ ಆಯ್ತು ಅಂದ್ರೆ ಅದು ನಿಜ ಅನ್ಸುತ್ತೆ ಮತ್ತೆ ರಜತ್ ಅವರ ಹೇಳಿದ ಮಾತಿನ ರಹಸ್ಯ ಇದೆ ಅಂದ್ರೆ ಅದು ಕಣ್ಣಿಗೆ ಕಾಣುತ್ತೆ ನೀವು ನಿನ್ನೆ ಎಪಿಸೋಡ್ ನೋಡಿದಾಗ ನೋಡ್ತಿರ್ಬೋದು ಅಂದ್ರೆ ಮೋಕ್ಷತಾ ಮತ್ತು ಐಶ್ವರ್ಯ ಜೊತೆ ತುಂಬಾ ಸುಮ್ಮನೆ ತಿರ್ಗಾಡ್ತಾ ಇರ್ತಾರೆ ಅದು ಹೀಗೆ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಅವ್ರ ಹತ್ರ ಗೇಮ್ ಮಾಡಿ ಮತ್ತೆ ಅವ್ರ ಬೆನ್ನಿಂದಾನೇ ಮಾತಾಡೋ ಒಂದು ಮಾತೆಲ್ಲ ಬರ್ತಾ ಇದ್ರೆ ಇದರಿಂದ ಎಲ್ಲೋ ಒಂದ್ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ನಮ್ಮ ಶಶಿರವರಿಗೆ ಅಂತ ಅನ್ಸ್ಬೋದು ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು